ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 21ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಪಿ ಯಾಮಿನಿ, ವ್ಯಾಖ್ಯಾನಕಾರರು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ. ಸೀತೆ ಲಕ್ಷ್ಮಣರನ್ನು ಹೊತ್ತ ಹೊಂದೇರು ಅರಣ್ಯ ಮಾರ್ಗವನ್ನು ಹಿಡಿಯುತ್ತದೆ. ಬರಬರುತ್ತಾ ಅದು ಗಂಗಾನದಿ ತೀರಕ್ಕೂ ಬರುತ್ತದೆ. ಅಲ್ಲಿಯ ಸುತ್ತಣ ಪ್ರಕೃತಿಯನ್ನು, ಅದರ ಚೆಲುವನ್ನು ಕಾಣುತ್ತಾ ಬಂದವರು ಗಂಗಾನದಿ ತೀರದಲ್ಲಿ ಇಳಿಯುತ್ತಾರೆ ರಥದಿಂದ. ಅನಿತರೊಳ್ ಕಣ್ಣಳತೆಯ ಪೊಚ್ಚಂ ಕೈಯೊಳತೆಯೊಳಗೆ ರಥದಿನಿಳಿದಿರುವರು ದರ್ಶನ ಸ್ತುತಿಗೈದು ಮತ್ತಂ ದಾಂಟಲ್ಕೆಂದು ಅಂಬಿಗರೊಡನೆ ಬೈತ್ರ ಮನೇರಿದರ್. ಆಗಳ್ ತನ್ನಂ ಅನ್ನಿ ಪಂದುನೆವದಿ ಬಂದಳೆಂಬ ಸಂತಸದಿಯೋ ಲೋಕಪಾವನೆ ವರ್ಮೆ ಬಳಿಯೊಳ್ ಸುಳಿ ಸುಳಿದು ವರ್ಮೆ ಹೈಮ ಕಂಕಣದಿನೊಪ್ಪುವ ತೆರೆಗೈಗಳಿಂ ಅಪ್ಪಲ್ಕೆಂದು ಮೇಲ್ವಾಯ್ದು ವರ್ಮೆ ಬೆಳ್ಳಗೆಯೊಳ್ ನಕ್ಕು ವರ್ಮೆ ಮೈವೆರ್ಚಿ ನಲಿ ನಲಿದು ವರ್ಮೆ ಮೆಲ್ಲುಡಿಯೋ ಸ್ವಾಗತ ಮುಂಕೇಳ್ದು ದೇವಿಯನ್ನು ಪಚರಿಸುವಳೋ ಎಂಬಂತಿರೆ ಬಳಿ ಬಳಿಯೊಳ್ ಸುಳಿಯಂ ಸಿಡಿವ ಸೀರ್ಪನಿಯಂ ಕಿರುದೆರೆಯಂ ನೊರೆಯಂ ಉಬ್ಬರದ ನೆರೆಯೂ ಕಳಕಳದೊಂದು ಮೊರೆಯೂ ಗಂಗೆ ತಂಗೊಳಿಸಲೊಡ. ಹೀಗೆ ಸುತ್ತಣ ದೃಶ್ಯವನ್ನು ನೋಡುತ್ತಾ ನೋಡುತ್ತಾ ನದಿ ತೀರವನ್ನು ಇಬ್ಬರೂ ಸೇರಿದರು. ರಥದಿಂದ ಇಳಿದರು. ಸಂಪ್ರದಾಯದಂತೆ ಎದುರಾದ ಗಂಗೆಯ ದರ್ಶನ ಸ್ತುತಿಗೈದರು. ಬಳಿಕ ಆ ನದಿಯನ್ನು ಉತ್ತರಿಸಲು ನೌಕೆಯನ್ನು ಏರಿದರು. ಈಗ ಮತ್ತೆ ಕವಿಯು ಗಂಗೆಯ ಸಹಜ ವರ್ತನೆಯನ್ನು ತನಗನುಕೂಲವಾಗುವಂತೆ ಮಾರ್ಪಡಿಸಿಕೊಂಡದ್ದನ್ನು ಗಮನಿಸಿ. ಸೀತೆಯನ್ನು ಕಂಡ ಗಂಗೆಯು ಆಕೆ ತನ್ನನ್ನು ಮನ್ನಿಸಲೆಂದೇ ಬಂದಿದ್ದಾಳೆ ಎಂಬ ಸಡಗರ ಸಂತೋಷವನ್ನು ಹೊಂದಿ ಆ ಲೋಕ ಪಾವನೆಯು ಒಮ್ಮೆ ಸುಳಿ ಸುಳಿಯಾಗಿ ಸುಳಿದಳಂತೆ, ಇನ್ನೊಮ್ಮೆ ತೆರೆ ಕೈಗಳಿಂದ ಅಪ್ಪಬೇಕೆಂದೂ ಮೇಲೇರಿದಳಂತೆ, ಮತ್ತೊಮ್ಮೆ ನೊರೆಯ ಬೆಳ್ನಗೆಯಿಂದ ನಕ್ಕಳಂತೆ, ಮಗುದೊಮ್ಮೆ ತೆರೆಗಳ ಮೊರೆತದ ಧ್ವನಿಯಿಂದ ದೇವಿಯನ್ನು ಸ್ವಾಗತಿಸಿ ಉಪಚರಿಸಿದಳಂತೆ, ಮತ್ತೆ ತನ್ನ ಸುಳಿಯಿಂದ ಸಿಡಿವ ನೀರ ಹನಿಯಿಂದ ಕಿರು ತೆರೆಯಿಂದ ನೊರೆಯಿಂದ ಉಬ್ಬರದ ನೆರೆಯಿಂದ ಕಳಕಳ ನಿನದದ ಮೊರೆಯಿಂದ ಸೀತೆಯನ್ನು ಗೌರವಿಸಿದಳಂತೆ. ಇವೆಲ್ಲವೂ ಕವಿಯ ಉತ್ಪ್ರೇಕ್ಷೆ. ಆದರೆ ಉತ್ಪ್ರೇಕ್ಷೆಯೂ ಇಲ್ಲಿ ಸಹಜವಾಗಿ ಬಂದದ್ದು ಕವಿಯ ಜಾಣ್ಮೆ ಪ್ರತಿಭೆಯಿಂದಾಗಿ. ಸೀತೆ ಮನದೇ ನೀನೆ ಗತಿಯಂದು ನಂಬಿ ವರ್ಪ ಸಜ್ಜನರ್ಗೆ ಎದ್ದೆಯೊಳಿಂಬೀವ ಮೈಗೊರ್ಬಿನ ಬಿಂಕದಿಂ ತುಡುಕಿ ಮೇಲ್ವಾಯ್ವ ದುರ್ಜನರದ್ದೆ ಮೆಟ್ಟುಬ ನಿನ್ನ ಪೆರ್ಮೆ ಪೆರರ್ಗೊಳವೇ ಮುಟ್ಟಿ ಸೇವಿ ಪರ ಪಂಕಮನ್ ವರ್ಮೊದರೊಳೆ ಪಾಳ್ಗಿಡಿಸುತು ಶಶ್ವಜ್ಜೀವನ ಮೀವ ಕಾವ ಜೀವ ಕೋಟಿಯನ್ ಒಡಲೊಳ್ಬೈತಿಟ್ಟು ವಿಶ್ವರೂಪಿಣಿಯನೆ ಮೆರೆ ನೆಲೆಗಾಣದ ನಿನ್ನೀ ಮೈಮೆಯಂ.
ಬಣ್ಣಿಸಲಾವಂ ಸಾಲ್ವಂ ಎಂದು ಗುಣಸ್ತವನಂಗೆಯ್ದಳ್. ಸೌಮಿತ್ರಿಯುಂ ತನ್ನ ಮುತ್ತ ಪಿರಿಯರನ್ನು ಧರಿಸಿದ ಭಾಗೀರಥಿಯಂ ಬಲ್ಲಂತೆ ಪಗಳ್ದ. ಹಾಗಿರುತ್ತಿರುವಾಗ ಸೀತೆಯು ತನ್ನಲ್ಲೇ, ದೇವಿ ನೀನೇ ಗತಿ ಎಂದು ನಂಬಿ ಬರುವ ಸಜ್ಜನರಿಗೆ ನಿನ್ನಲ್ಲೇ ಇರಲು ಅವಕಾಶ ಮಾಡಿಕೊಡುವ, ಮೈ ಕೊಬ್ಬಿನ ಬಿಂಕದಿಂದ ಮೇಲೇರಿ ಬರುವ ದುರ್ಜನರ ಎದೆಮೆಟ್ಟುವ, ನಿನ್ನ ಹಿರಿಮೆ ಅನ್ಯರಲ್ಲಿ ಕಾಣಲು ಉಂಟೆ? ನಿನ್ನನ್ನು ಸೇವಿಸುವವರ ಪಾಪ ಕಶ್ಮಲವನ್ನು ಕಳೆದು ಶಾಶ್ವತ ಪದವನ್ನು ಕರುಣಿಸಿ ಕಾಯುವ, ಜೀವಕೋಟಿಯನ್ನು ನಿನ್ನ ಒಡಲಲ್ಲಿ ಬಚ್ಚಿಟ್ಟು ವಿಶ್ವರೂಪಿಣಿಯಂತೆ ಮೆರೆವ, ಅಳತೆಗೆ ಸಿಗದ ನಿನ್ನ ಮಹಿಮೆಯನ್ನು ಬಣ್ಣಿಸಲು ಯಾರಿಂದ ಸಾಧ್ಯ? ಹೀಗೆಂದು ಬಗೆ ಬಗೆಯಿಂದ ಗಂಗೆಯ ಗುಣಾವಳಿಗಳನ್ನು ಹೊಗಳಿದಳು ಸೀತೆ. ಸೌಮಿತ್ರಿಯೂ ಹಿಂದಾಗಲಿಲ್ಲ. ತನ್ನ ಪೂರ್ವದ ಹಿರಿಯರನ್ನು ಉದ್ಧರಿಸಿದ ಭಾಗೀರಥಿಯನ್ನು ತನಗೆ ತಿಳಿದಂತೆ ಹೊಗಳುತ್ತಾನೆ. ಅನ್ನೆಗೋ ಪಾರೋಡೌ ಕರಮುಟ್ಟೆ ಬರೇ ನಾವಿಕರ್ಗೆ ತರಣ ಪಣ್ಯಮನಿತ್ತು ಮನ್ನಿಸಿ ಇರುವರುಂ ಅನುಕೂಲದೆಡೆಯ ಉಳಿನದೊಳಿಳಿದರ್. ಆ ಸಮಯದೊಳ್ ನಿಡುವಯಣದೊಂದು ಬಳಲ್ಕೆ ಕಡಿದಾಗೆ ಬಾಯಾರಿ ತನ್ನ ಕರಂಗಳಿಂ ಗಂಗಾಜಲಮಂ ಮೊಗೆ ದೀಂಟಲ್ಕೆಂದು ತೇರಿನಿಳಿದು ಬಾನ ನಡುವೆ ನಿಂದನೇ ನಡುವಗಲ ಭಾಸ್ಕರಂ ನಿಶ್ಚಲೋ ಪಳೆಯುತ್ತಿದ್ದ. ತೊಳಗೆ ಬೆಳಗುವ ರವಿಯ ಕಿರಣಂಗಳ್ ಎತ್ತಂ ಪೊಳೆಯ ಜಲದೊಳ್ ಮಾರ್ಪೊಳೆಯಲೊಡ ದೊರೆಯನೆ ಗಂಗೆ ವಹಿಸುತ್ತಿರ್ಕೋ. ನೇಸರ ಕಾಯ್ಪಿನ ಸೂಡಿಂ ಬೆಂದು ಕುಂದಿ ನಂದಿ ಕಾಲ್ಗೆಟ್ಟು ಪವನ ನಾಗಲ್ ಬೆಚ್ಚನೆ ಬೀಸುತ್ತಿದ್ದವು. ಗಂಗೆಯ ತಡಿಯೊಳ್ ಇರ್ಕೆನೊಳಂ ಬಿಸಿಲ ಜಳಕ್ಕೆ ನೀರಡಿಸಿ ಹರಿಣಗಣಂ ಬಂದು ನಿಂದು ಮುಂಗಾಲಂ ನೀರೊಳೋರಿ ಪಿಂಗಾಲಂ ನೆಲದೆ ಪಿಂತಿಟ್ಟು ಮುಸುಂಡಂ ನೀಡಿ ಕಣ್ಮುಚ್ಚಿ ನೀರಂ ಕುಡಿದು ತಣಿದು ಮರಲ್ವು ಮರಿಗೊಣಸುಗಳ್ ಓರಂ ದಡೆಯ ತಣ್ಣೆರಳೊಳ್ ಗಾಳಿಗೆ ಮೈಯೊಡ್ಡು ತೊರಗಿ ಕೊಡಂಕೆಯಾಡೇ ಫೇನ ಮೊಕ್ಕಟಮಾಗೆ ಅರೆಯಳ್ಚರೊಳೆ ಮೆಲ್ಕಾಡುತ್ತಿದ್ದವು. ಸೋಗೆ ನವಿಲ್ಗಳ್ ನಾಟ್ಯರಂಗದ ತಣಿಯು ಬೀಡುಗೊಂಡವು. ಖಂಗಳ್ ನಿಡುಮರಂಗಳ ತೂರಲ್ಗೊಂಬ ನಡರ್ದು ಮೋನಮಿದ್ದು. ನೀರ್ವಕ್ಕಿಗಳ್ ಜಳ ಕೇಳಿಗೆ ಮೊಗಸಿದವು. ಅಷ್ಟರಲ್ಲಿ ನೌಕೆ ಇನ್ನೊಂದು ತೀರವನ್ನು ಸೇರಿತು. ನಾವಿಕನಿಗೆ ಧನವನ್ನಿತ್ತು ಅನುಕೂಲವೆನ್ನಿಸಿದ ಕಡೆಯಲ್ಲಿ ಮರಳ ದಿಣ್ಣೆಯಲ್ಲಿ ಇಳಿದರು. ಆಗ ನಡುಮಧ್ಯಾಹ್ನ ಆಹುತ್ತಿಗೆ ಹಗಲಿನ ದೀರ್ಘ ಪ್ರಯಾಣದ ಬಳಲಿಕೆ ಅತಿಯಾಗಲು ಬಾಯಾರಿ ತನ್ನ ಕಿರಣ ಕೈಗಳಿಂದ ಗಂಗಾಜಲವನ್ನು ಮೊಗೆದು ಕುಡಿಯಲೆಂದು ತೇರಿನಿಂದ ಇಳಿದು ಬಾನ ನಡುವೆಯೇ ನಿಂದನೋ ಎನ್ನುವಂತೆ ಮಧ್ಯಾಹ್ನದ ಭಾಸ್ಕರನು ನಿಶ್ಚಲನಾಗಿ ಬಾನಿನಲ್ಲಿ ಬೆಳಗುತ್ತಿದ್ದನು. ಹಾಗೆ ಪ್ರಕಾಶಮಾನವಾಗಿ ಬೆಳಗುವ ರವಿ ಕಿರಣಗಳು ನದಿಯ ಎಲ್ಲೆಡೆ ಪ್ರತಿಫಲಿಸುತ್ತಿರಲು ಆ ನದಿಯೇ
ಹಾಲ ತೊರೆಯಂತೆ ಕಾಣಿಸಿತಂತೆ. ನೇಸರನ ಬಿಸಿಲಿನಿಂದ ಬೆಂದು ಕುಂದಿದ ಪವನನು ಬಿಸಿಯಾಗಿ ಬೀಸುತ್ತಿದ್ದನಂತೆ. ಗಂಗಾ ತೀರದಲ್ಲಿ ಬಿಸಿಲ ಝಳಕ್ಕೆ ಬಾಯಾರಿ ಹರಿಣಗಳ ಗಡಣವು ಮುಂಗಾಲನ್ನು ನೀರಲ್ಲಿಟ್ಟು ಹಿಂಗಾಲನ್ನು ನೆಲದಲ್ಲಿಟ್ಟು ಮುಸುಡನ್ನು ಚಾಚಿ ನೀರ್ ಕುಡಿದು ಮರಳುತ್ತಿದ್ದುವಂತೆ. ಮರಿ ಜಿಂಕೆಗಳು ಒಂದೆಡೆಯ ತಣ್ಣೆಲಗಳಲ್ಲಿ ಗಾಳಿಗೆ ಮೈಯೊಡ್ಡಿ ಕಿವಿಯನ್ನು ಕುಣಿಸುತ್ತಾ ಕಟಿಬಾಯಲ್ಲಿ ನೊರೆ ಸೂಸುತ್ತಾ ಮೆಲುಕಾಡುತ್ತಾ ಇದ್ದುವು. ಗಂಡು ನವಿಲುಗಳು ನಾಟ್ಯರಂಗವನ್ನು ಸೇರಿಕೊಂಡವು. ಪಕ್ಷಿಗಳು ಎತ್ತರದ ಮರದ ತುತ್ತ ತುದಿಯಲ್ಲಿ ಮೌನವಾಗಿ ಕುಳಿತಿದ್ದುವು. ಜಲಪಕ್ಷಿಗಳು ಆ ಸೆಕೆಯನ್ನು ನಿವಾರಿಸಿಕೊಳ್ಳಲು ಜಲಕೇಳಿಯನ್ನು ಬಯಸಿದುವಂತೆ. ಇಂತು ಮಧ್ಯಾಹ್ನ ಕಾಲಮಪ್ಪುದು ಅವರ್ ಚನ್ನ ಸುಗೆಯ ನೆಳಲಡಿಯ ನುಣ್ಮಳಲೊಟ್ಟಿನೊಳ್ ಕೆಂದಳಿರಿಂ ನಲ್ವಾಸುಗೆಯ್ದು ಕ್ಷಣಂ ಕುಳ್ಳಿರ್ದು ಮೇಣ್ತೀರ್ಥದೊಳ್ ಮಿಂದರ್ ಅಂತು ಮಿಂದು ಸೀತೆ ತನ್ನ ಕಿರುವೆರಲ ಶ್ರೀರಾಮ ಮುದ್ರಿಕೆಯು ಕೈಯೊಳ್ಕೊಂಡು ಗಂಗಾಜಲದಿನಭಿಷೇಕಂ ಗೈದು ಲಕ್ಷ್ಮಣಂ ತಿರಿತಂದ ಪುಷ್ಪದಿನಲಂಕರಿಸಿ ತನಿವಣ್ಗಳಂ ಸಮರ್ಪಿಸಿ ತೀರ್ಥಪ್ರಸಾದ ನೈವೇದ್ಯಂಗಳಂ ಮೈದುನಂಗಂ ಇತ್ತು ತಾನಂ ಕೈಗೊಂಡಳ್ ಲಕ್ಷ್ಮಣನುಂ ಗಂಗಾಜಲಸ್ನಾನ ಪರಿಭೂತ ಕಳೇಬರಂ ದೇವಿಯರಂ ಮೂರುಂ ಸುಳ್ ಬಲವಂದು ಮಣಿದು ಇತ್ತುದಂ ಮಹಾಪ್ರಸಾದಮೆಂದು ಭಕ್ತಿಯಂ ಸ್ವೀಕರಿಸಿದಂ ಅಂತಿರೆ ಬಿಸಿಲ್ ತಣಿಯೇ ತಂಗಾಳಿ ಮೈದೋರೇ ವಿಹಂಗಳ್ ನೇರದಿಂಪಾಡೇ ಮಾತಂಡಂ ಪಶ್ಚಿಮಾಭಿಕನಾಗೇ ಸೀತಾ ಲಕ್ಷ್ಮಣರುತ್ತರಾಭಿಮುಖರಾಗಿ ಪರಮಟ್ಟರ್ ಇಂತು ನಡೆ ನಡೆದು ಬಲ್ದೂರಂಬೋಗಿ ನಟ್ಟಡವಿಯಂ ಪಕ್ಕು ಕಟ್ಟ ಕಡೆಯೊಳ್ ಅಣ್ಣನ ಕಟ್ಟಾಣತಿಯ ನರೆದು ಲಕ್ಷ್ಮಣ ಭೂಮಿ ಜಯನುಳಿಸಿ ಪೋದೌ. ಇಂತಹ ಮಧ್ಯಾಹ್ನದ ಕಾಲದಲ್ಲಿ ಅವರು ಅಶೋಕ ವೃಕ್ಷದ ನೆರಳಲ್ಲಿ ನಯವಾದ ಮಳಲ ಮೇಲೆ ಎಳೆ ಚಿಗುರನ್ನು ಹರಡಿ ಅದರ ಮೇಲೆ ಕುಳಿತರು. ಆಯಾಸ ಪರಿಹಾರಗೊಳ್ಳಲು ತೀರ್ಥದಲ್ಲಿ ಮಿಂದರು. ಬಳಿಕ ಸೀತೆಯು ತನ್ನ ಕಿರು ಬೆರಲಲ್ಲಿದ್ದ ಶ್ರೀರಾಮ ಮುದ್ರಿಕೆಯನ್ನು ಅಂಗೈಯಲ್ಲಿರಿಸಿ ಗಂಗಾಜಲದಿಂದ ಅಭಿಷೇಕಗೈದು ಲಕ್ಷ್ಮಣನು ಕೊಯ್ದು ತಂದ ಪುಷ್ಪದಿಂದ ಅದನ್ನು ಅಲಂಕರಿಸಿ ಫಲಗಳನ್ನು ಸಮರ್ಪಿಸಿ ತೀರ್ಥ ಪ್ರಸಾದ ನೈವೇದ್ಯಗಳನ್ನು ಮೈದುನನಿಗೆ ನೀಡಿ ತಾನೂ ಸ್ವೀಕರಿಸಿದಳು. ಗಂಗಾಸ್ನಾನದಿಂದ ಪವಿತ್ರ ಗಾತ್ರನಾದ ಲಕ್ಷ್ಮಣನು ಸೀತಾಮಾತೆಯನ್ನು ತ್ರಿಪ್ರದಕ್ಷಿಣೆಗೈದು ನಮಸ್ಕರಿಸಿ ಆಕೆ ಇತ್ತುದನ್ನು ಮಹಾಪ್ರಸಾದವೆಂದು ಭಕ್ತಿಯಿಂದ ಸ್ವೀಕರಿಸಿದನು. ಬಹುಶಃ ಈ ಭಾಗವನ್ನು ಶಿವಶರಣರ ಲಿಂಗ ಪೂಜೆಯ ಆ ಕಲ್ಪನೆಯನ್ನು ಮುದ್ದಣ ಇಲ್ಲಿ ಬಟ್ಟಿ ಇಳಿಸಿದ್ದಿರಬೇಕು ಎಂದೆನಿಸುತ್ತದೆ. ಹೀಗಿರುತ್ತಿರುವಾಗ ಬಿಸಿಲು ತಣಿಯಿತು, ತಂಗಾಳಿ ತೀಡಿತು, ಪಕ್ಷಿಗಳು ಹಾಡತೊಡಗಿದವು, ಸೂರ್ಯನು ಪಶ್ಚಿಮಾಭಿಮುಖನಾದನು. ಅಂದರೆ ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಶಾಂತವಾಗಲು ಸೀತಾಲಕ್ಷ್ಮಣರು ಉತ್ತರಾಭಿಮುಖರಾಗಿ ಹೊರಟರು. ಹೀಗೆ ನಡೆನಡೆದು ಬಲುದೂರ ಸಾಗಿ ನಟ್ಟಡವಿಯನ್ನು ಸೇರಿದರು. ಅಲ್ಲಿ ಕಟ್ಟ ಕಡೆಯಲ್ಲಿ ಅಣ್ಣನ ಕಟ್ಟಾಣತಿಯನ್ನು ಹೇಳಿ ಸೀತೆಯನ್ನು ಬಿಟ್ಟು ಲಕ್ಷ್ಮಣನು ಹೊರಟೇ ಬಿಟ್ಟನು. ಇಷ್ಟೆಲ್ಲ ವಿವರಣಾತ್ಮಕವಾಗಿ ಹೇಳಿದ ಮುದ್ದಣ್ಣನು ಈಗ ಮಾತ್ರ ಸೀತೆಯನ್ನು ಬಿಟ್ಟಂತಹ ವಿಚಾರವನ್ನು ಒಂದೇ ವಾಕ್ಯದಲ್ಲಿ ಮುಗಿಸಿದ. ಅಂದರೆ ಅದು ಆತನ ತಪ್ಪಲ್ಲ, ತನ್ನ ಮಡದಿ ಇನ್ನೊಂದಷ್ಟು ಪ್ರಶ್ನೆ ಹಾಕಬೇಕು, ಮುಂದಿನ ಕಥೆಯ ವಿವರಣೆಯನ್ನು ಅವಳು ಬಯಸಬೇಕು,
ತಾನು ಹೇಳಬೇಕು ಎನ್ನುವಂಥದ್ದು ಮುದ್ದಣ್ಣನ ಮನಸ್ಸಿನಲ್ಲಿದ್ದುದರಿಂದ ಅವಳಿಂದ ಆಕ್ಷೇಪಣೆ ಬರಲಿ ಎಂದೇ ಸೀತೆಯನ್ನು ಕಟ್ಟ ಕಡೆಯಲ್ಲಿ ನಟ್ಟ ಅಡವಿಯಲ್ಲಿ ಬಿಟ್ಟು ತಾನು ಹೊರಟೇ ಬಿಟ್ಟ ಎಂಬುದಾಗಿ ಮುಗಿಸಿಬಿಡುತ್ತಾನೆ. ಹೀಗೆ ನಟ್ಟಡವಿಯಲ್ಲಿ ಲಕ್ಷ್ಮಣನು ಸೀತೆಯನ್ನು ಬಿಟ್ಟು ಹೋದ ಎಂಬಲ್ಲಿಗೆ ಶ್ರೀರಾಮಾಶ್ವಮೇಧದಲ್ಲಿ ಸೀತಾಪರಿತ್ಯಾಗ ಎಂಬ ಪಂಚಮಾಶ್ವಾಸವು ಸಂಪೂರ್ಣಗೊಂಡಿತು. ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಪಿ ಯಾಮಿನಿ, ವ್ಯಾಖ್ಯಾನಕಾರರು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.